ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಿಕಾ ಹಾಳೆ ಹದಿನೈದು ಕಲಿಕಾ ಹಾಳೆ ಹದಿನೈದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಹಾಳೆ ಹದಿನೈದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಒಂದು ಈ ಕೆಳಗಿನ ದೇವಾಲಯಗಳು ಯಾವ ರಾಜಮನೆತನೆಗಳಿಗೆ ಸೇರಿವೆ ಹೆಸರಿಸಿ ಮತ್ತು ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇವುಗಳ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಚರ್ಚಿಸಿ ಇಲ್ಲಿ ನಾಲ್ಕು ದೇವಾಲಯಗಳನ್ನು ಕೊಟ್ಟಿದ್ದಾರೆ ಸೊ ಯಾವ ರಾಜಮನೆತನ ಸೇರಿದಾವೆ ಅಂತ ಮೊದಲನೇದಾಗಿ ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿದೆ ಇದು ಕದಂಬರು ಕಟ್ಟಿಸಿರ್ತಕ್ಕಂಥ ದೇವಾಲಯ ಇದು ಕದಂಬ ವಂಶಕ್ಕೆ ಸೇರಿದೆ ನೆಕ್ಸ್ಟ್ ನೋಡಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಚಿತ್ರವನ್ನು ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿದೆ ಇದು ಬಾದಾಮಿ ಚಾಲುಕ್ಯರು ವಂಶಕ್ಕೆ ಸೇರಿದೆ ರಾಜವಂಶಕ್ಕೆ ಸೇರಿದೆ ನೆಕ್ಸ್ಟ್ ನೋಡಿ ಮಹಾದೇವ ದೇವಾಲಯ ಇಟಗಿ ಇದನ್ನು ಕಲ್ಯಾಣದ ಚಾಲುಕ್ಯರ ವಂಶಕ್ಕೆ ಸೇರಿದೆ ಇದು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಚಿತ್ರವನ್ನು ನೋಡ್ಬೋದು ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡಿನಲ್ಲಿದೆ ಸೊ ಇದು ಹೊಯ್ಸಳರು ರಾಜವಂಶಕ್ಕೆ ಸೇರಿದೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಎರಡು ದಕ್ಷಿಣ ಭಾರತದ ರಾಜಮನೆತನಗಳು ನಿರ್ಮಿಸಿದ ದೇವಾಲಯಗಳ ಚಿತ್ರಗಳನ್ನು ಸಂಗ್ರಹಿಸಿ ಆಲ್ಬಂ ತಯಾರಿಸಿ ಚಟುವಟಿಕೆ ಎರಡು ದಕ್ಷಿಣ ಭಾರತದ ರಾಜಮನೆತನಗಳು ನಿರ್ಮಿಸಿದ ದೇವಾಲಯಗಳ ಚಿತ್ರಗಳನ್ನು ಸಂಗ್ರಹಿಸಿ ಆಲ್ಬಮ್ ತಯಾರಿಸಿ ಈ ದಕ್ಷಿಣ ಭಾರತದ ರಾಜಮನೆ ನಿರ್ಮಿಸಿರೋ ದೇವಾಲಯಗಳನ್ನು ಸೊ ಒಂದು ಆಲ್ಬಂಬನ್ನು ನೋಡೋಣ ದೇವಾಲಯಗಳ ಆಲ್ಬಂಬನ್ನು ನೀವು ಸ್ಕ್ರೀನ್ ಮೇಲಿರೋ ಒಂದು ಚಿತ್ರವನ್ನು ನೋಡ್ಬೋದು ಇದು ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿದೆ ಈ ಪಲ್ಲವರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಪಲ್ಲವ ರಾಜವಂಶಕ್ಕೆ ಈ ದೇವಾಲಯ ಸೇರಿದೆ ಓಕೆ ನೆಕ್ಸ್ಟ್ ನೋಡಿ ಸ್ಕ್ರೀನ್ ಮೇಲೆ ಒಂದು ಚಿತ್ರ ಕಾಣಿಸ್ತದೆ ದೇವಾಲಯದ ಚಿತ್ರ ಇದು ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿದೆ ಇದು ಕದಂಬರು ರಾಜವಂಶಕ್ಕೆ ಸೇರಿದೆ ನೆಕ್ಸ್ಟ್ ನೋಡಿ ಸ್ಕ್ರೀನ್ ಮೇಲಿರೋ ಚಿತ್ರವನ್ನು ನೋಡಿ ದೇವಾಲಯವನ್ನೇ ನೋಡಿ ಇದು ಪಾತಾಳೇಶ್ವರ ದೇವಾಲಯ ಇದು ತಲಕಾಡು ಊರ ಸ್ಥಳದಲ್ಲಿದೆ ಇದು ಗಂಗರು ರಾಜವಂಶಕ್ಕೆ ಸೇರಿದೆ ಪಾತಾಳೇಶ್ವರ ದೇವಾಲಯ ತಲಕಾಡು ಗಂಗರು ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿದೆ ಇದು ಬಾದಾಮಿ ಚಾಲುಕ್ಯರು ರಾಜವಂಶಕ್ಕೆ ಸೇರಿದೆ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲು ಬಾದಾಮಿಯ ಚಾಲುಕ್ಯರು ನೆಕ್ಸ್ಟ್ ಸ್ಕ್ರೀನ್ ಮೇಲಿರೋ ಚಿತ್ರವನ್ನು ನೋಡಿ ಇದು ದೇವಾಲಯ ಇದು ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಬರುತ್ತೆ ಇದು ಮಹಾರಾಷ್ಟ್ರದಲ್ಲಿದೆ ರಾಷ್ಟ್ರಕೂಟ ರಾಜವಂಶಕ್ಕೆ ಸೇರಿದೆ ಇದನ್ನ ಕೈಲಾಸನಾಥ ದೇವಾಲಯ ಒಂದನೇ ಕೃಷ್ಣ ಕಟ್ಟಿಸ್ತಾನೆ ಅದನ್ನು ನೆಕ್ಸ್ಟ್ ಸ್ಕ್ರೀನ್ ಮೇಲಿರೋ ದೇವಸ್ಥಾನ ನೋಡಿ ಇದು ಮಹಾದೇವ ದೇವಾಲಯ ಇಟಗೆಯಲ್ಲಿದೆ ಕೊಪ್ಪಳ ಜಿಲ್ಲೆ ಇಟಗೆಯಲ್ಲಿ ಬರುತ್ತೆ ಇದು ಕಲ್ಯಾಣ ಚಾಲುಕ್ಯರು ಈ ಕಲ್ಯಾಣದ ಚಾಲುಕ್ಯರು ರಾಜವಂಶಕ್ಕೆ ಸೇರಿದೆ ಈ ದೇವಾಲಯ ನೆಕ್ಸ್ಟ್ ನೋಡಿ ಬೃಹದೀಶ್ವರ ದೇವಾಲಯ ಇದು ತಂಜಾವೂರಿನಲ್ಲಿ ಬರುತ್ತೆ ಇದು ಚೋಳರು ರಾಜವಂಶಕ್ಕೆ ಸೇರಿದೆ ಬೃಹದೀಶ್ವರ ದೇವಾಲಯ ತಂಜಾವೂರು ಚೋಳರು ನೆಕ್ಸ್ಟ್ ನೋಡಿ ಸ್ಕ್ರೀನ್ ಮೇಲೆರೋ ಒಂದು ದೇವಸ್ಥಾನವನ್ನು ಇದು ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲಿ ಬರುತ್ತೆ ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದ್ದಾರೆ ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಮೂರು ನಿಮ್ಮ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಿ ಶಿಕ್ಷಕರ ಸಹಕಾರ ಪಡೆದು ದೇವಾಲಯದ ಭಾಗಗಳ ಬಗ್ಗೆ ತಿಳಿದುಕೊಳ್ಳಿ ಮಧುಕೇಶ್ವರ ದೇವಾಲಯದ ಬಗ್ಗೆ ನೋಡೋಣ ಬನವಾಸಿಯ ಮಧುಕೇಶ್ವರ ದೇವಾಲಯದ ಬಗ್ಗೆ ನೀವು ನಿಮ್ಮೂರ ಸಮೀಪದಲ್ಲಿರುವ ಯಾವುದೇ ದೇವಾಲಯದ ಬಗ್ಗೆ ನೀವು ಇಲ್ಲಿ ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ತಿಳಿದುಕೊಳ್ಬೋದು ಮಧುಕೇಶ್ವರ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿದೆ ಈ ದೇವಾಲಯವನ್ನು ಪ್ರಸಿದ್ಧ ಶಿಲ್ಪಿ ಅಮರಶಿಲ್ಪಿ ಜಕನಾಚಾರಿ ನಿರ್ಮಿಸಿದನೆಂದು ನಂಬಲಾಗಿದೆ ಈ ದೇವಾಲಯದ ಎದುರಿಗೆ ಪವಿತ್ರ ವರದಾ ನದಿ ಇದೆ ಈ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲೊಂದು ಎಂದು ಪ್ರಸಿದ್ಧವಾಗಿದೆ ಈ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲೊಂದು ಎಂದು ಪ್ರಸಿದ್ಧವಾಗಿದೆ ಕದಂಬ ವಂಶದ ಕುಲದೇವರು ಮಧುಕೇಶ್ವರ ಕದಂಬರು ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ ಶ್ರೀ ಮಧುಕೇಶ್ವರ ಲಿಂಗವು ಐದು ಪಾಯಿಂಟ್ ಐದು ಅಡಿ ಎತ್ತರವಿದೆ ಲಿಂಗದ ಶಿಲೆಯು ಜೇನುತುಪ್ಪದ ಬಣ್ಣದಲ್ಲಿರುವುದರಿಂದ ಮಧುಕೇಶ್ವರ ಲಿಂಗವೆಂದು ಹೆಸರಾಗಿದೆ ಲಿಂಗದ ಶಿಲೆಯು ಜೇನುತುಪ್ಪದ ಬಣ್ಣದಲ್ಲಿರುವುದರಿಂದ ಮಧುಕೇಶ್ವರ ಲಿಂಗವೆಂದು ಹೆಸರಾಗಿದೆ